ಬಡವರ ಚಿಕಿತ್ಸೆಗೆ ಅಂತ ಸರ್ಕಾರ ಕೋಟಿ ಕೋಟಿ ಸುರಿತಿದೆ, ಆದರೆ ಅಧಿಕಾರಿಗಳು ಮಾತ್ರ ನೀರಲ್ಲಿ ಹೋಮ ಹಾಕಿದಂತೆ ಮಾಡ್ತಿದ್ದಾರೆ. ಕೋಟಿ ಕೋಟಿ ಕೊಟ್ಟು ಖರೀದಿಸಿದ ಸ್ಕ್ಯಾನಿಂಗ್ ಮಷಿನ್ನ ಕಾಲೇಜಿನ ಹಾಸ್ಟೆಲ್ನಲ್ಲಿ ಇಟ್ಟಿದ್ದಾರೆ. ಆಸ್ಪತ್ರೆಗೆ ಬರೋ ರೋಗಿಗಳು ಹಾಸ್ಟೆಲ್ ಮುಂದೆ ಕ್ಯೂ ನಿಲ್ತಿದ್ದಾರೆ. ನಾಲ್ಕು ಕೋಟಿಗಿಂತ ಹೆಚ್ಚು ಒಂದು ಹೈ ಎಂಡ್ ಸ್ಕ್ಯಾನಿಂಗ್ ಮಷಿನ್ ಖರೀದಿ ಮಾಡಿ ಅದು ಇಡ್ಲಿಕ್ಕೆ ಜಾಗ ಇಲ್ದಿರೋ ಹಾಸ್ಟೆಲ್ ಅಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಹಾಸ್ಟೆಲ್ನಲ್ಲಿ ಸಿಟಿ ಸ್ಕ್ಯಾನಿಂಗ್. ಆಸ್ಪತ್ರೆ ಬಿಟ್ಟು ಹಾಸ್ಟೆಲ್ಗೆ ಬರ್ತಾರೆ ಪೇಷಂಟ್ಸ್. ಇದನ್ನ ಅಧಿಕಾರಿಗಳ ಅಧ್ವಾನ ಅನ್ಬೇಕೋ ಅಥವಾ ಅಧಿಕಾರಿಗಳ ಮೊಂಡುತನ ಅನ್ಬೇಕೋ ಒಂದೂ ಗೊತ್ತಾಗ್ತಿಲ್ಲ. ರೋಗಿಗಳು ಎಷ್ಟೇ ಪರದಾಡಿದ್ರೂ ಆಸ್ಪತ್ರೆ ಸಿಬ್ಬಂದಿಗೆ ಏನಾಗ್ಬೇಕಿದೆ ಹೇಳಿ? ಕಂಡೋರ್ ಜೀವದ ಜೊತೆ ಚೆಲ್ಲಾಟವಾಡೋರಿಗೆ ಸರ್ಕಾರ ಬಿಸಿ ಮುಟ್ಟಿಸಿದೆ. ಬಿಮ್ಸ್ ನಿರ್ದೇಶಕರಿಗೆ ಉಸ್ತುವಾರಿ ಸಚಿವರೇ ಚಳಿ ಬಿಡಿಸಿದ್ದಾರೆ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ಮೂರು ಜಿಲ್ಲೆಯ ರೋಗಿಗಳು ಬರ್ತಾರೆ. ಯಾರಿಗೆ ಏನೇ ಆದರೂ ಮೊದಲು ಜಿಲ್ಲಾಸ್ಪತ್ರೆಗೆ ಓಡಿ ಬರೋದು. ಹಾಗಾಗಿಯೇ ಸಿದ್ದರಾಮಯ್ಯ ತಮ್ಮ ಹಿಂದಿನ ಸರ್ಕಾರದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಹಣ ಬಿಡುಗಡೆ ಮಾಡಿದ್ರು. ಈಗ ಆ ಆಸ್ಪತ್ರೆ ಕೂಡ ನಿರ್ಮಾಣ ಆಗಿದೆ. ಆದರೆ ವೈದ್ಯಕೀಯ ಸಿಬ್ಬಂದಿ ನೇಮಕ ಆಗದ ಕಾರಣಕ್ಕೆ ಉದ್ಘಾಟನೆ ಭಾಗ್ಯ ಇನ್ನೂ ಸಿಕ್ಕಿಲ್ಲ. ಇದೇ ಕಾರಣಕ್ಕೆ 4 ಕೋಟಿ ವೆಚ್ಚದಲ್ಲಿ ಖರೀದಿಸಿದ್ದ ಸಿಟಿ ಸ್ಕ್ಯಾನ್ ಮಷಿನ್ ಅನ್ನ ಕಾಲೇಜು ಹಾಸ್ಟೆಲ್ನಲ್ಲಿ ಇರಿಸಲಾಗಿದೆ. ಯಾರೇ ಸ್ಕ್ಯಾನಿಂಗ್ ಮಾಡಿಸಬೇಕು ಅಂದ್ರೂ ಆಸ್ಪತ್ರೆ ಬಿಟ್ಟು ಹಾಸ್ಟೆಲ್ಗೆ ಅಲೆದಾಡಬೇಕಾಗಿದೆ. ಇದು ವಿದ್ಯಾರ್ಥಿಗಳ ಆರೋಗ್ಯದ ಮೇಲೂ ಪರಿಣಾಮ ಬೀರ್ತಿದೆ. ಮೊನ್ನೆ ನಮ್ಮ ರಿಲೇಷನ್ ಒಬ್ಬರನ್ನ ನಾವು ಸಿಟಿ ಸ್ಕ್ಯಾನ್ ಮಾಡ್ಸಕ್ಕೆ ಬಿಮ್ಸ್ ಹೋಗಿದ್ದು ರೀ. ಅಲ್ಲಿ 3-4 ಕೋಟಿ ರೂಪಾಯಿ ಖರ್ಚು ಮಾಡಿ ಅದು ದೊಡ್ಡ ಮಿಷಿನ್ ತೊಗೊಂಬಂದ್ರು ಬಾಯ್ಸ್ ಹಾಸ್ಟೆಲ್ ಆಗಿಟ್ಟಾರೆ ಅದನ್ನು. ಅದ ಈ ಕಡೆ ವಿದ್ಯಾರ್ಥಿಗಳಿಗೂ ಸರಿ ಅನ್ಸತ್ತಿಲ್ಲ, ಯಾಕಂದ್ರೆ ವಿದ್ಯಾರ್ಥಿಗಳು ಅದನ್ನು ಭಾಳ ಪ್ರಾಬ್ಲಮ್ ಆಗತ್ತದೆ ರೀ. ಅದನ್ನ ಅಷ್ಟೆಲ್ಲ ಖರ್ಚು ಮಾಡಿ ತಂದ್ರೆ ಅಂದ್ರೆ ನಮ್ದು ಹಾಸ್ಪಿಟ್ಲಾಗೆ ಇಡಬೇಕ್ರಿ. ಅದು ಮಣ್ಣು ಹುಡುಕಾಡಿ ಹುಡುಕಾಡಿ ಹಾಸ್ಟೆಲ್ಗೆ ಹೋಗ್ಬೇಕಾರೆ ನಾವು ಬಾಯ್ಸ್ ಹಾಸ್ಟೆಲ್ ಕಲ್ಲಿ ಏನೋ ಮಾಡಿಸ್ಬೇಕಾದ್ರೆ ಬಾಯ್ಸ್ ಹಾಸ್ಟೆಲ್ ಹೋಗ್ರಿ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಾದರೂ ಸ್ಕ್ಯಾನಿಂಗ್ ಮಷಿನ್ ಇಡಬಹುದಾಗಿತ್ತು. ಆದರೆ ಕಾಲೇಜು ಹಾಸ್ಟೆಲ್ನಲ್ಲಿಟ್ಟು ಅಧಿಕಾರಿಗಳು ಆರಾಮಾಗಿ ಓಡಾಡಿಕೊಂಡಿದ್ದಾರೆ. ಈ ವಿಷಯ ಗೊತ್ತಾಗ್ತಿದ್ದಂತೆ ಹಾಸ್ಟೆಲ್ಗೆ ಭೇಟಿ ನೀಡಿದ ಪರಿಷತ್ ಸದಸ್ಯ ನಾಗರಾಜ್ ಯಾದವ್ ಪರಿಶೀಲನೆ ಮಾಡಿದ್ದಾರೆ. ಬಿಮ್ಸ್ ನಿರ್ದೇಶಕರಿಗೂ ಬಿಸಿ ಮುಟ್ಟಿಸಿದ್ದಾರೆ. ನಾನು ಮೂಲತಃ ಕೇಳ್ತಾ ಇರತಕ್ಕಂಥದ್ದು ಹೈಯರ್ ಎಂಡ್ ಸ್ಕ್ಯಾನಿಂಗ್ ಮಿಷಿನ್ ಏನಿದೆಯೋ ಅದು ಸದುಪಯೋಗ ಆಗಬೇಕಾಗ್ತದೆ. ಸದುಪಯೋಗ ಆಗಬೇಕಾದ್ರೆ ಅದಕ್ಕೊಂದು ಕ್ಲೀನ್ ಆಗಿರ್ತಕ್ಕಂಥ ಎನ್ವೈರನ್ಮೆಂಟಲ್ಲಿ ಆ ಸ್ಕ್ಯಾನಿಂಗ್ ಮಿಷಿನ್ ಇಡಬೇಕಾಗ್ತದೆ. ಎರಡನೇದು ಅದು ಇಡಬೇಕಾಗಿರ್ತಕ್ಕಂಥದ್ದು ಎಲ್ಲಿ ಹಾಸ್ಪಿಟಲ್ ಇದೆ ಅಲ್ಲಿ ಇಡಬೇಕೇ ಹೊರತು ಹಾಸ್ಟೆಲ್ನಲ್ಲಿಲ್ಲ. ಇದು ಸರ್ಕಾರಿ ಮಿಷಿನ್ ಯೂಸ್ ಮಾಡ್ಕೋಬೇಕಾದ್ರೆ ಅದಕ್ಕೊಂದು ಸರಿಯಾದಂಥ ಎನ್ವೈರನ್ಮೆಂಟ್ ಇಡಬೇಕಾಗ್ತದೆ. ಹಾಸ್ಟೆಲಲ್ಲಿ ಇಟ್ಟಿರ್ತಕ್ಕಂಥದ್ದು ಅದು ಇಟ್ಸ್ ಕಂಪ್ಲೀಟ್ಲಿ ಅಡ್ಮಿನಿಸ್ಟ್ರೇಟಿವ್ ಲ್ಯಾಬ್ಸ್ ಆಫ್ ದ ಡೈರೆಕ್ಟರ್ ಆಫ್ ದಟ್ ಬಿಮ್ಸ್. ಬಿಮ್ ಸಿಬ್ಬಂದಿಯ ಅಧ್ವಾನದ ಬಗ್ಗೆ ಕೆಡಿಪಿ ಸಭೆಯಲ್ಲಿ ಚರ್ಚೆಯಾಗಿದೆ. ಕೂಡಲೇ ಸ್ಕ್ಯಾನಿಂಗ್ ಮಷಿನ್ ಸ್ಥಳಾಂತರಿಸುವಂತೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಆದರೆ ಆದಷ್ಟು ಬೇಗ ಶಿಫ್ಟ್ ಮಾಡ್ತಾರಾ ಅನ್ನೋದೇ ಯಕ್ಷ ಪ್ರಶ್ನೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18, ಬೆಳಗಾವಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.